ನಾನು ಸೂರಿ ಮತ್ತೆ ಯೋಗರಾಜ್ ಭಟ್ರು ನನಗೆ ನನ್ನ ಜೀವನದಲ್ಲಿ ಯಾಕೆ ನಾನು ಈ ಟೋಪಿ ನನಗೆ ನನಗೆ ದುನಿಯಾದಲ್ಲಿ ಎಲ್ಲವನ್ನು ನನಗೆ ಕೊಡ್ತು, ಇದನ್ನು ಸೂರಿನೇ ಹಾಕ್ಸಿದ್ದೆ ನನಗೆ. ನಾನು ಯಾಕೆ ಇದ್ರ ಬಗ್ಗೆ ಒಂದು ನೆನಪಾಗುತ್ತೆ, ವಿಶ್ವೇಶ್ವರಯ್ಯ ಅವರು ಅವ್ರಿಗೆ ಇದು ನಮ್ಮ ರಾಜೇಂದ್ರ ಪ್ರಸಾದ್ ಭಾರತ ರತ್ನ ಬರಬೇಕಾದ್ರೆ ಇದನ್ನ ಈ ಟೋಪಿ ತೆಗಿರಿ, ಇದನ್ನ ಹಾರ ಹೋಗ್ತಿಲ್ಲ ಅಂದ, ಇಲ್ಲ ಇದು ನನ್ನ ಪ್ರೈಡು, ನನ್ನ ತೆಗಿಯಲ್ಲ ಅಂತಾರಂತೆ. ರಾಜೇಂದ್ರ ಪ್ರಸಾದ್ ಅನ್ನ ಹಾರನ ಅಗ್ಲ ಮಾಡಿಬಿಟ್ಟು ಹಿಂಗೆ ಹಾಕ್ತಾರೆ. ನನಗೆ ಆ ಥರದ್ದೊಂದು ನನಗೆ ನೆನಪಾಗುತ್ತೆ, ನಮ್ಮ ಕರ್ನಾಟಕದ ಪ್ರತಿಮೆ ಇದು. ಇದು ನನಗೆ ಸೂರಿ ಕೊಡಿಸಿದ್ದು. ಆಮೇಲೆ ಯೋಗರಾಜ್ ಭಟ್ರು ಆಗ್ಬೋದು, ಎಂ ಎಸ್ ರಮೇಶ್ ಆಗ್ಬೋದು, ಇನ್ನು ಸಾಕಷ್ಟು ಜನ ಇವಾಗ ಇತ್ತೀಚೆಗೆ ಮಾಡ್ತಿರೋ ನಮ್ಮ ಜನಾರ್ದನ್ ಚಿಕ್ಕಣ್ಣ ಆಗ್ಬೋದು, ಈ ಸಿನಿಮಾದಲ್ಲಿ ನನಗೆ ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಬಂದು ಕತೆ ಹೇಳಿದಾಗ ಇವ್ರಿಗೆ ಹೆಂಗಪ್ಪ ಇದು ಬಂತಿದ್ದು ಯೋಚನೆ ಅಂತ ನನಗೆ ಸಂದೀಪ್ ಆಗ್ಬೋದು. ಇವರೆಲ್ಲರಿಗೂ ನಾವು ಎಷ್ಟು ನಾನು ಈ ಋಣ ಜಾಸ್ತಿ ಇದೆ, ಹೆಂಗೆ ನನಗೆ ಅಪ್ಪು ಸಾರದ ಋಣ ಜಾಸ್ತಿ ಇರುತ್ತೋ ಇವತ್ತು ಮೇಡಮ್ ಬಂದಿರೋದು ನನಗೆ ಅಷ್ಟೇ ಖುಷಿ ಆಗ್ತಿದೆ. ನನಗೆ ದೊಡ್ಡ ಮನೆಯದೇ ಒಂದು ದೊಡ್ಡ ಆಶೀರ್ವಾದ, ಸತ್ಯ ನೂರಕ್ಕೆ ನೂರು ಸತ್ಯ ಅದು ನನಗೆ ದೊಡ್ಡ ಮನೆಯದು. ಯಾಕಂದರೆ ನಾನು ಜಾಸ್ತಿ ಮಾಡಿದ್ದೀನಿ ಅವ್ರ ಜೊತೆ ಎಲ್ಲನೂ, ಇಡೀ ಎಲ್ಲ ನಟರ ಜೊತೆಗೆ ನಾನು ಸುದೀಪ್ ನನ್ನ ಪ್ರಾರಂಭ ಆಗಿದ್ದೆ ಸುದೀಪ್ ಅವ್ರ ಜೊತೆಗೆ, ನಾನು ಅದನ್ನು ಮರೆಯಂಗಿಲ್ಲ. ಸುದೀಪ್ ಅವ್ರ ಜೊತೆಗೆ ಮಾಡಿದೆ. ಇನ್ನು ನನಗೆ ಕಾಂಬಿನೇಷನ್ ಸಿಕ್ಕಿದ್ದು ಗಣೇಶು ಮತ್ತು ದುನಿಯಾ ವಿಜಯನ, ಅದು ಒಂದು ನಾಗಾಲೋಟ ಹೋಗ್ತಾನೆ ಇದೆ. ಆಮೇಲೆ ದರ್ಶನ್ ಅವ್ರ ಜೊತೆಗೆ, ವಿಷ್ಣು ಸಾರ್ ಜೊತೆಗೆ, ರಮೇಶ್ ಅರವಿಂದು, ಆಮೇಲೆ ಶಿವಣ್ಣ ಅವ್ರ ಜೊತೆಗೆ, ಎಲ್ಲರ ಜೊತೆಗೂ, ಆಮೇಲೆ ಹೊಸ ಹೀರೋಗಳು ಯಾರ್ಯಾರು ಬಂದಿದ್ದಾರೆ ಎಲ್ಲರ ಜೊತೆಗೂ. ಈ ಒಂದು ಮತ್ತೆ ನನಗೆ ನೆನಪಿಸಿ ಇದೊಂದು ಈ ಆ ಬಿರುದು ನಾನು ಇಲ್ಲ, ಇನ್ನೂ ಹೊಸಬ್ರು ಬರಲಿ, ಆ ಥರದ ಸುರರು ಹಸುರರು ಎಲ್ಲ ಬರಲಿ ಅಂತ ಅವ್ರಿಗೆಲ್ಲರೂ ಹೊಸಬ್ರಿಗೆಲ್ಲ ನಾನು ಪ್ರಾರ್ಥಿಸ್ಕೊಳ್ತಾ ಈ ಒಂದು ಇದಕ್ಕೆ ನಾನು ನಿಮಗೆ ಅಷ್ಟೇ ನಾನು ಪ್ರೀತಿಯಿಂದ ಇರ್ತೀನಿ, ಖುಷಿಯಿಂದ ಇರ್ತೀನಿ ಅಂತ ಹೇಳ್ತೀನಿ. ಮತ್ತೆ ನಿಮ್ಗೆಲ್ಲರಿಗೊಂದು ಶರಣ 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 ಶರಣ.